ಹಾಯ್ ಫ್ರೆಂಡ್ಸ್, ನಾನು ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ನಾವು ನರಗಳು ಬಲವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹಾಗೆ ಏನಾದ್ರೂ ನಮ್ಮ ನರಗಳೇನಾದ್ರೂ ಆಲ್ರೆಡಿ ದೌರ್ಬಲ್ಯವಾಗಿದ್ರೆ ಅದನ್ನ ಮತ್ತೆ ಹೇಗೆ ನಮ್ಮ ನರಗಳನ್ನ ಬಲವಾಗಿಸ್ಕೊಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ನಾವು ಕ್ಲಿಯರ್ ಆಗಿ ಡಿಸ್ಕಸ್ ಮಾಡೋಣ. ಕಾಮನ್ ಆಗಿ ನೀವು ಕೆಲವರಿಗೆ ಕೇಳಿ ನೋಡಿ, ನರಗಳನ್ನ ತೋರಿಸಿ ಅಂತ ಕೇಳಿ. ನರನ ತೋರಿಸಿ ಅಂದರೆ ಅವರು ಇದನ್ನ ತೋರಿಸ್ತಾರೆ, ನೀಲಿ ಬಣ್ಣ ಇದೆಯಲ್ಲ ಇದೇ ನರ ಅಂತ ಹೇಳ್ತಾರೆ. ತುಂಬ ಜನರಿಗೆ ನರಗಳು ಹಾಗೆ ರಕ್ತನಾಳಗಳಿಗಿರೋ ಡಿಫ್ರೆನ್ಸೇ ಗೊತ್ತೇ ಇಲ್ಲ. ಆದ್ದರಿಂದ ಇವತ್ತಿನ ವಿಡಿಯೋನಲ್ಲಿ ಇದರ ಬಗ್ಗೆ ಸಹ ನಾವು ತಿಳಿಯೋಣ. ನರಗಳೇ ಬೇರೆ, ಹಾಗೆ ರಕ್ತನಾಳಗಳು ಅಂದ್ರೇ ಬೇರೆ. ರಕ್ತನಾಳಗಳು ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂದರೆ ಇದು ರಕ್ತವನ್ನು ಸಪ್ಲೈ ಮಾಡ್ತಾ ಇರುತ್ತೆ. ರಕ್ತನಾಳ ಅಂದರೆ ಇದು ನೀಲಿ ಬಣ್ಣದಲ್ಲಿದೆಯಲ್ಲ, ಇದನ್ನ ನಾವು ರಕ್ತನಾಳ ಅಂತ ಕರೆಯೋದು. ರಕ್ತನಾಳಗಳಲ್ಲಿ ಎರಡು ನಾಳಗಳಿರುತ್ತೆ, ಒಂದು ಬಂದು ಒಳ್ಳೆ ರಕ್ತನಾಳ, ಇನ್ನೊಂದು ಬಂದ್ಬಿಟ್ಟು ಕೆಟ್ಟ ರಕ್ತನಾಳ. ಈಗ ನಮಗೆ ಕ್ಲಾರಿಟಿ ಬಂದಿದೆ. ರಕ್ತನಾಳ ಏನು ಅಂದರೆ ಇದು ನೀಲಿ ಬಣ್ಣಕ್ಕಿರುತ್ತೆ ನೋಡಿ, ಇದು ಇದು ಬಂದ್ಬಿಟ್ಟು ರಕ್ತವನ್ನು ಸಪ್ಲೈ ಮಾಡುತ್ತೆ. ಇದರಲ್ಲಿ ಎರಡು ವಿಧಗಳಿರುತ್ತೆ, ಒಂದು ಬಂದ್ಬಿಟ್ಟು ಕೆಟ್ಟ ರಕ್ತನಾಳ, ಇನ್ನೊಂದು ಬಂದ್ಬಿಟ್ಟು ಒಳ್ಳೆ ರಕ್ತನಾಳ. ಈಗ ನಾವು ನರಗಳು ಅಂದರೆ ಏನು ಅಂತ ನಾವು ತಿಳಿಯೋಣ. ನರಗಳು ಅಂದರೆ ಯಾವುದು ನೋಡಿ, ಈ ಥರ ಸ್ಟಿಫು ಗಟ್ಟಿಯಾಗಿರುತ್ತೆ, ಒಂದು ಲೈನ್ ಪಾಸ್ ಆಗಿರುತ್ತೆ ನೋಡಿ, ಇಂತಹದನ್ನು ನಾವು ನರ ಅಂತ ಕರೆಯೋದು. ನೀವು ಬೇಕಿದ್ರೆ ಚೆಕ್ ಮಾಡ್ಕೊಬೋದು, ಈ ಥರ ಸ್ಟಿಫ್ ಮಾಡಿದಾಗ ಇಲ್ಲೊಂದು ಲೈನ್ ಹೋಗುತ್ತೆ, ಮುಟ್ಟಿದ್ರೆ ಗಟ್ಟಿ ಇರುತ್ತೆ, ಅದನ್ನು ನರಗಳು ಅಂತ ಕರೆಯೋದು. ಈ ನರಗಳ ಕೆಲಸ ನಮ್ಮ ದೇಹದಲ್ಲಿ ಏನು ಅಂದರೆ, ಬ್ರೈನಿಂದ ಎಲ್ಲ ಸಂಕೇತಗಳನ್ನ ಈ ನರಗಳು ಪಾಸ್ ಮಾಡ್ತಾ ಇರುತ್ತೆ. ಹಾಗೆಯೇ ದೇಹದ ಎಲ್ಲ ಸಂಕೇತಗಳನ್ನ ನಮ್ಮ ಬ್ರೈನ್ಗೆ ಪಾಸ್ ಮಾಡಲು ಈ ನರಗಳಿದೆಯಲ್ಲ, ಈ ನರಗಳು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ. ನರಗಳ ಕಣಗಳು ಎಷ್ಟು ದಿನಗಳ ಕಾಲ ನಮ್ಮ ದೇಹದಲ್ಲಿ ಬಾಳುತ್ತೆ, ಇದು ತುಂಬ ಜನರಿಗೂ ಡೌಟ್ ಇದೆ, ತುಂಬ ಜನರಿಗೂ ಗೊತ್ತಿಲ್ಲ ಸಹ. ಈ ಕಣಗಳು ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ಇದು ವಾಸವಾಗಿರುತ್ತೆ. ಅಂದರೆ ನಾವು ಹುಟ್ಟಿದಾಗ ಇದು ಹುಟ್ಟುತ್ತೆ, ನಾವು ಸತ್ತಾಗ್ಲೇ ಇವು ಸಹ ಸಾಯೋದು. ಅಂದರೆ ಇದು ಲೈಫ್ ಟೈಮಲ್ಲಿ ಒಂದೇ ಸಲ ಈ ಕಣಗಳು, ನರಗಳ ಕಣಗಳು ಅನ್ನೋದು ಹುಟ್ಟೋದು ಮತ್ತು ಸಾಯೋದು, ಪದೇ ಪದೇ ಇದು ಹುಟ್ಟೋದಿಲ್ಲ. ನಮ್ಮ ಬ್ಯಾಕ್ನ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಬ್ಯಾಕ್ನಲ್ಲಿರೋ ನರಗಳು ತುಂಬಾ ಇಂಪಾರ್ಟೆನ್ಸ್ ಇದೆ. ಅದಕ್ಕೆ ಆ ನರಗಳು ಏನಾದರೂ ಕಟ್ ಆದರೆ ಅದನ್ನು ಮತ್ತೆ ನಾವು ಮತ್ತೆ ಅದು ಜೋಡಣೆ ಆಗೋದಿಲ್ಲ, ನಾವು ಏನು ಮಾಡಿದ್ರೂ ಅದನ್ನು ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಅದೇ ಕೈಕಾಲುಗಳ ಹತ್ರ ಏನಾದರೂ ಸ್ವಲ್ಪ ಕಟ್ಟಾದರೆ, ಅಂದರೆ 3 mm ವರೆಗೂ ಏನಾದರೂ ಕಟ್ಟಾದರೆ ಅದನ್ನು ಮತ್ತೆ ಅದು ಕೂಡ್ಕೊಳ್ಳುತ್ತೆ, ಒಂದು ಸ್ವಲ್ಪ ಆದರೆ ರಿಪೇರಿ ಮಾಡಿಕೊಳ್ಳುತ್ತೆ. ಅದೇ 3 mm ಇನ್ನೂ ಏನಾದರೂ ಜಾಸ್ತಿ ಕಟ್ಟಾದರೆ ಅದನ್ನು ರಿಪೇರಿ ಮಾಡೋದಕ್ಕಾಗೋದಿಲ್ಲ, ಅದು ಕೂಡ್ಕೊಳ್ಳೋದಿಲ್ಲ. ಕೆಲವರಿಗೆ ನರಗಳಲ್ಲಿ ಹೆಚ್ಚಾಗಿ ಉರಿ ಕಾಣಿಸ್ಕೊತಾ ಇರುತ್ತೆ, ನರಗಳು ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಥರ ನರಗಳಲ್ಲಿ ಉರಿ ಕಾಣಿಸ್ಕೊಳ್ಳೋದಕ್ಕೆ ರೀಸನ್ ಏನು, ಇದರ ಬಗ್ಗೆ ಸಹ ನಾವು ಕ್ಲಿಯರ್ ಆಗಿ ನಾವು ತಿಳಿಯೋಣ. ನರಗಳ ಮೇಲೆ ಒಂದು ಪೊರೆ ಅನ್ನೋದು ಇರುತ್ತೆ, ಅದನ್ನು ಶೀಟ್ಸ್, ಇದು ಈ ಶೀಟ್ಸ್ ಕರೆಕ್ಟಾಗಿ ಇದ್ರೇ ದೇಹದಲ್ಲಿ ಸಿಗ್ನಲ್ಸ್ಗಳು ಕರೆಕ್ಟಾಗಿ ಪಾಸ್ ಆಗ್ತಾ ಇರುತ್ತೆ. ಏನಾದರೂ ಈ ಶೀಟ್ಸ್ ಏನಾದರೂ ಪ್ರಾಬ್ಲಮ್ ಆದರೆ, ನರಗಳಲ್ಲಿರೋ ಶೀಟ್ಸ್ಗಳು ಏನಾದರೂ ಪ್ರಾಬ್ಲಮ್ ಆದರೆ ಸಿಗ್ನಲ್ಸ್ಗಳು ರಾಂಗ್ ಆಗಿ ಪಾಸ್ ಆಗ್ತಾ ಇರುತ್ತೆ. ಇಂತಹ ಪ್ರಾಬ್ಲಮ್ಸು ಯಾರಿಗೆ ಹೆಚ್ಚಾಗಿ ನಾವು ನೋಡ್ತಾ ಇರ್ತೀವಿ ಅಂದರೆ, ಡಯಾಬಿಟಿಕ್ ಪೇಷೆಂಟ್ ಅವ್ರಿಗೆ ಈ ಪ್ರಾಬ್ಲಮ್ಸ್ ತುಂಬಾ ಹೆಚ್ಚಾಗಿ ನಾವು ಕಾಣ್ತಾ ಇರ್ತೀವಿ. ಕೆಲವರಿಗೆ ನಾವು ಕೈ ಕಾಲುಗಳು ಶಿವರಿಂಗ್ ಆಗೋದನ್ನು ನಾವು ನೋಡ್ತಾ ಇರ್ತೀವಿ. ಯಾಕೆ ಈ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಈಗ ಅದರ ಬಗ್ಗೆ ಸಹ ನಾವು ನೋಡೋಣ. ಕಾಮನ್ ಆಗಿ ಈ ಪ್ರಾಬ್ಲಮ್ಸ್ ಯಾರಿಗೆ ಹೆಚ್ಚಾಗಿ ಬರುತ್ತೆ ಅಂದರೆ, ಯಾರು ಮದ್ಯಪಾನ ಸೇವನೆ ಮಾಡ್ತಾ ಇರ್ತಾರೋ ಹೆಚ್ಚಾಗಿ ಅಂಥವ್ರಿಗೆ ಬರುತ್ತೆ, ಹಾಗೆ ಯಾರು ಸಿಗರೆಟ್ ಯಾರು ಹೆಚ್ಚಾಗಿ ಸೇರ್ತಾ ಇರ್ತಾರೋ ಅಂಥವ್ರಿಗೂ ಸಹ ಈ ಪ್ರಾಬ್ಲಮ್ಸನ್ನು ನಾವು ಹೆಚ್ಚಾಗಿ ನೋಡ್ತಾ ಇರ್ತೀವಿ. ಕಾಮನ್ ಆಗಿ ನಮ್ಮ ನರಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಮಗೆ ಬಿ ಕಾಂಪ್ಲೆಕ್ಸ್ ತುಂಬ ಅಂದರೆ ತುಂಬಾ ಬೇಕಾಗುತ್ತೆ. ಆದರೆ ಯಾರು ಹೆಚ್ಚಾಗಿ ಈ ಥರ ಆಲ್ಕೋಹಾಲ್ ಕುಡಿತಾ ಇರ್ತಾರೋ, ಸಿಗರೆಟ್ ಯಾರು ಸೇರ್ತಾ ಇರ್ತಾರೋ ಹೆಚ್ಚಾಗಿ, ಇಂಥವ್ರಿಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅನ್ನೋದು ಡಬಲ್ ಖರ್ಚಾಗ್ತಾ ಇರುತ್ತೆ ದೇಹದಲ್ಲಿ. ಕಾಮನ್ ಪೀಪಲ್ಗೆ ಬೇಕಾದ ಈ ಬಿ ಕಾಂಪ್ಲೆಕ್ಸ್ಗಿಂತ ಈ ಥರ ಆಲ್ಕೋಹಾಲ್ ಇರ್ಬೋದು, ಸಿಗರೆಟ್ಗೆ, ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಟ್ ಆಗಿರೋವಂಥವ್ರಿಗೆ ಬಿ ಕಾಂಪ್ಲೆಕ್ಸ್ ಡಬಲ್ ಬೇಕಾಗುತ್ತೆ. ಇಂಥವ್ರು ಏನಾದರೂ ಸರಿಯಾಗಿ ಊಟ ಮಾಡಲಿಲ್ಲ ಅಂದರೆ ತುಂಬ ಬೇಗನೆ ನರಗಳು ದೌರ್ಬಲ್ಯ ಆಗುತ್ತೆ, ಆಮೇಲೆ ಈ ಥರ ಶಿವರಿಂಗ್ ಪ್ರಾಬ್ಲಮ್ಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ. ಇದೇ ರೀಸನ್ ಬಿ ಕಾಂಪ್ಲೆಕ್ಸ್ಗಳು ಇಂತಹ ಅಡಿಟ್ ಆಗಿರೋರಿಗೆ ತುಂಬ ಚೆನ್ನಾಗಿ ಬೇಕಾಗುತ್ತೆ.
ಮರಗಳು ಚೆನ್ನಾಗಿರಬೇಕು ಅಂದರೆ ನಮಗೆ ಐದು ವೈಟಮಿನ್ಸ್ಗಳು ತುಂಬ ಅಂದರೆ ತುಂಬಾ ಅಗತ್ಯ ಅಂತಲೇ ಹೇಳ್ಬೋದು, ತುಂಬಾ ಮುಖ್ಯ. ಈ ಐದು ವಿಟಮಿನ್ಸ್ಗಳ ಬಗ್ಗೆ ಸಹ ಈಗ ನಾವು ನೋಡೋಣ. ಯಾವುದು ಆ ವೈಟಮಿನ್ಸ್ಗಳು ಅಂದರೆ ವೈಟಮಿನ್ ಇ, ವೈಟಮಿನ್ ಡಿ, ವೈಟಮಿನ್ ಬಿ 12, ವೈಟಮಿನ್ ಬಿ 1, ಹಾಗೆ ವೈಟಮಿನ್ ಬಿ 6. ಈ ಐದು ವೈಟಮಿನ್ಸ್ಗಳು ನಮ್ಮ ದೇಹದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ನರಗಳು ಅದರ ಕೆಲಸ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ನರಗಳ ಒಳಗಡೆ ಇರುವಂತಹ ಶೀಟ್ಗೆ ತೊಂದರೆ ಆಗುತ್ತೆ, ಆಗ ನರಗಳಲ್ಲಿರೋ ಕಣಗಳಿಗೂ ಸಹ ಸಮಸ್ಯೆ ಆಗುತ್ತೆ. ಕಾಮನ್ ಆಗಿ ಈ ವೈಟಮಿನ್ಸ್ಗಳು ಕೊರತೆಯಿಂದ ನರಗಳ ವೀಕ್ನೆಸ್ ಅನ್ನೋದು ಬರ್ತಾ ಇರುತ್ತೆ. ನರಗಳಲ್ಲಿ ಬಲ ಹೆಚ್ಚಾಗಬೇಕು ಅಂದರೆ, ವೀಕ್ನೆಸ್ ಕಡಿಮೆ ಆಗಬೇಕು ಅಂದರೆ ಒಳ್ಳೆ ಆಹಾರವನ್ನು ನೀವು ತಿನ್ನಬೇಕು. ವೈಟಮಿನ್ ಬಿ 12 ಹೆಚ್ಚಾಗಿರೋ ಆಹಾರವನ್ನು ತಿನ್ನಬೇಕು ಅಂದರೆ ತೌಡನ್ನು ನೀವು ಹೆಚ್ಚಾಗಿ ತಿನ್ನಬೇಕಾಗತ್ತೆ. ಈ ತೌಡಿನಲ್ಲಿ ವೈಟಮಿನ್ ಬಿ ಕಾಂಪ್ಲೆಕ್ಸ್ ತುಂಬಾ ರಿಚ್ ಇರುತ್ತೆ ಅಂತಲೇ ಹೇಳ್ಬೋದು. ವೈಟಮಿನ್ ಬಿ 12 ಏನಾದರೂ ಸಮಸ್ಯೆ ಆದರೆ ನರಗಳು ಶಿವರಿಂಗ್ ಆಗುತ್ತೆ, ಹಾಗೆ ನರಗಳಲ್ಲಿ ಉರಿ ಸಹ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆದ್ದರಿಂದ ವೈಟಮಿನ್ ಬಿ 12 ಕೊರತೆ ಇರೋರು ನೀವು ಹೆಚ್ಚಾಗಿ ಅಣಬೆಯನ್ನು ತಿನ್ನಿ. ಈ ವೈಟಮಿನ್ ಬಿ 12 ಹೆಚ್ಚಾಗಿ ನಾನ್ ವೆಜ್ಜಲ್ಲಿ ಇರುತ್ತೆ, ವೆಜ್ಜವರು ಅಣಬೆಯನ್ನು ತಿನ್ನಿ. ಹಾಗೆ ಈ ವೈಟಮಿನ್ ಬಿ 12 ನಿಮಗೆ ಪಾಲಕಲ್ಲೂ ಸಹ ನಿಮಗೆ ಸಿಗುತ್ತೆ. ಪಾಲಕ್ ಸೊಪ್ಪಿನಲ್ಲಿ ಡೈರೆಕ್ಟಾಗಿ ವೈಟಮಿನ್ ಬಿ 12 ಇರೋದಿಲ್ಲ, ವೈಟಮಿನ್ ಬಿ 12ಗೆ ಹೋಲುವಂತಹದ್ದು ಈ ಪಾಲಕ್ ಸೊಪ್ಪಿನಲ್ಲಿ ಇರುತ್ತೆ. ಆದ್ದರಿಂದ ನೀವು ಡೈಲಿ ನೀವು ಪಾಲಕ್ ಸೊಪ್ಪನ್ನು, ಈ ಸಮಸ್ಯೆ ಕಡಿಮೆ ಆಗೋವರೆಗೂ ಪಾಲಕ್ ಸೊಪ್ಪನ್ನ ನೀವು ಹೆಚ್ಚಾಗಿ ಸೇವಿಸಿ. ನೀವು ಹಾಗೆ ನೆಕ್ಸ್ಟ್ ವೈಟಮಿನ್ ಬಂದುಬಿಟ್ಟು ವೈಟಮಿನ್ ಡಿ ಅಂತ ಹೇಳಿದ್ನಲ್ಲ, ವೈಟಮಿನ್ ಡಿಗೋಸ್ಕರ ನೀವು ಬಿಸಿಲನ್ನು ಪ್ರತಿದಿನ ಕಾಯಿಸ್ಕೊಳ್ಳಿ. ನರಗಳ ದೌರ್ಬಲ್ಯ ಇರೋರು ಸ್ವಲ್ಪ ದಿನಗಳ ಕಾಲ ಹೆಚ್ಚಾಗಿ ಪ್ರೋಟೀನ್ ಹೆಚ್ಚಾಗಿರುವಂತಹ ಆಹಾರವನ್ನು ತಿನ್ನಬೇಕಾಗತ್ತೆ. ನೆಕ್ಸ್ಟ್ ವೈಟಮಿನ್ ಬಂದುಬಿಟ್ಟು ವೈಟಮಿನ್ ಇ ಅಂತ ಹೇಳಿದೆ. ಈ ವೈಟಮಿನ್ ಇ ಯಾವುದರಲ್ಲಿ ಹೆಚ್ಚಾಗಿರುತ್ತೆ? ಸೂರ್ಯಕಾಂತಿ ಬೀಜದಲ್ಲಿ ಹೆಚ್ಚಾಗಿರುತ್ತೆ, ಹಾಗೆಯೇ ಕಡಲೆಕಾಯಿ ಬೀಜದಲ್ಲಿ ಹೆಚ್ಚಾಗಿರುತ್ತೆ, ಎಳ್ಳು ಬಾದಾಮಿನಲ್ಲೂ ಸಹ ಹೆಚ್ಚಾಗಿರುತ್ತೆ. ಆದ್ದರಿಂದ ನಿಮಗೆ ವೈಟಮಿನ್ ಇ ಬೇಕು ಅಂದರೆ ನೀವು ಎಳ್ಳನ್ನು ನೀವು ಉಂಡೆಯನ್ನು ಮಾಡಿಕೊಂಡು ನೀವು ಆ ಉಂಡೆನ ನೀವು ಪ್ರತಿದಿನ ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ, ನಿಮಗೆ ತುಂಬಾ ಆರೋಗ್ಯ ಚೆನ್ನಾಗಿರುತ್ತೆ. ಡೈಲಿ ನೀವು ಇಂತಹ ಒಳ್ಳೆ ಆಹಾರಗಳು, ವೈಟಮಿನ್ಸ್ ಇರುವಂತಹ ಆಹಾರವನ್ನು ನೀವು ತಿನ್ನೋದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನರಗಳ ಬಲಹೀನತೆ ತುಂಬ ಬೇಗನೆ ಕಡಿಮೆ ಆಗುತ್ತೆ, ಹಾಗೆ ನೀವು ನಿಮ್ಮ ಆರೋಗ್ಯವನ್ನು ಸಹ ನೀವು ಹೆಚ್ಚಿಸ್ಕೊಬೋದು. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರೋ ಗಂಟೆ ಸಿಂಬಲ್ನ ಒಂದ್ಸಲ ಪ್ರೆಸ್ ಮಾಡಿ. ಈ ಥರ ನೀವು ಪ್ರೆಸ್ ಮಾಡಿದ್ರೆ ನಾನು ಮಾಡೋ ವೀಡಿಯೋಸ್ನ ನೀವು ಮಿಸ್ ಮಾಡದೆ ನೋಡ್ಬೋದು. ಹಾಗೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿದ್ರೆ ಆ ವೀಡಿಯೋಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ.